ಇದು ನೋಡ್ರ ಇದು ಏನಾರು ಹೇಳಕ್ಕೂ ಎಂಗಳ ಹೊಳೆ ವಾಜಗಡ್ಡೆ ಹೊಳೆ ಇದ್ದಿದ್ದೇ ಒಂದು 60 ಅಡಿ ಹೆಚ್ಚು ಅಂದ್ರೆ ಅಗಲ ಒಟ್ಟು ಪೂರ್ಣ ಇಲ್ಲ. ಈಗ ನೋಡು 200 ಅಡಿ 300 ಅಡಿ ಅಗಲ ಅದು ಮಹಾರಾಜ ದೇವ್ರೇ ಯಾ ನಮ್ಮನಿ ಇದೇ ಇಲ್ಲ ತ್ವಾಟ ಒಟ್ಟು ಮುನ್ನದು ತ್ವಾಟ ಇದು ನೋಡಿ ಎಲೆ ಬಳ್ಳಿ ಮೆಣಸಿನ ಬಳ್ಳಿ ಎಲ್ಲದೂ ಇದ್ದು ಇಲ್ಲ ನೋಟ ಅದು ಯಾ ನಮ್ಮನಿಯಾಳಿ ಇದು ಮತ್ತೆಂಥದ್ದು ಅಲ್ಲ ಗೌರ್ಮೆಂಟ್ ಸರಿಯಾಗಿ ಇಲ್ಲಿ ತ್ವಾಟದಲ್ಲಿ ಕನಿಷ್ಠ 3 ಅಡಿ ಮೇಲೆ ನೀರು ಹೋಗ್ತಾ ಇದ್ದು ಕನಿಷ್ಠ 3 ಅಡಿ ಅಂದ್ರೆ ಅದರಲ್ಲಿ ಗೊಬ್ಬರ ಸಾರ ಮಣ್ಣು ಯಾವ್ದಾರು ಇಪ್ಪಲು ಸಾಧ್ಯ ಇಟ್ಟಣ ಅಟ್ಟುಡು ಹೊಟ್ಟು ನೋಡು ಹಳೆ ಮದ್ಯ ಹೇಳೋದು ತ್ವಾಟದಲ್ಲಾಗೋದೀಗ ನಮಗೆ ಏನೂ ಇಲ್ಲ ನಮಗೆ ಏನಾದ್ರು ಒಂದು ದಾರಿಯನ್ನು ನೇಣೆ ತೋರ್ಬೇಕು ಪರಿಸ್ಥಿತಿ ಈ ರೀತಿ ಇದೆ ನಮ್ಮ ಕಚ್ಚಿಡೈನಿಂದ ಜಾಗ ಖಾಲಿ ಮಾಡಿ ಎಲ್ಲರೂ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ನಿಮ್ಮಿಂದ ಆಗ್ಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇತಿಹಾಸದಲ್ಲಿ ಎಂದೂ ಆಗಿರ್ಲಿಕ್ಕಿಲ್ಲ. ನೋಡಿ ಇವತ್ತು ಇವ ನಮ್ಮ ಕಣ್ಣೆದುರು ಸಾಕ್ಷಾತ್ ನಾವು ನೋಡಬಹುದು ಗುಡ್ಡ ಕುಸಿತ ಇರುವುದನ್ನ ನೋಡಬಹುದು. ಅಲ್ಲಿ ಮೇಲ್ಗಡೆ ಅದು ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಮನೆ ಇದೆ. ಅವರು ಮನೆಯ ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕೊಂಡು ಬಂದಿದ್ದಾರೆ ಬಂಧುಗಳೇ. ನೋಡಿ ಇವತ್ತು ಇವಾಗ ತಾಜಾ ನೀವು ಈ ದೃಶ್ಯವನ್ನ ನೋಡಬಹುದು. ಒಂದೇ ಸಲ ಕೆಳಗಿಂದ ಮ್ಯಾಲ ಈ ಪರಿಸ್ಥಿತಿ ಎಳ್ಕೊಂಡು ಹೋಯ್ತು ಬರತ್ತೆ ನಿನ್ನೆ ಬೆಳಿಗ್ಗೆ 6 ಗಂಟೆ ಅದ್ರ ಮ್ಯಾಲೆ ಇದೇ ನಮ್ಮನೆ ಭೂಕಂಪ ಆಯ್ಕೊಂಡು ಭೂಕಂಪ ಆಯ್ಕೊಂಡು ಹೋಗ್ತಾನೆ ಇದ್ವಿ. ಈಗ ಎನ್ನ ಮನೇನು ಅಪಾಯದ ಅಂಚಿನಲ್ಲಿ ಅಂತಕಂದ್ರೆ ಮನೆ ಲಾಸ್ಟ್ ಬಂದ್ವಿ. ಇನ್ನೇನು ಇಂದು ಇದೇ ಪರಿಸ್ಥಿತಿ ಆದ್ರೆ ನನ್ನ ಮನೆ ಹೋಗ್ತು ಇಲ್ಲಿಂದ ಜಾಗ ಖಾಲಿ ಮಾಡಿ ಎಲ್ಲರೂ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ನಿಮ್ಮಿಂದ ಆಗ್ಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಬಂಧುಗಳೇ ಅಲ್ಲಿ ಗುಡ್ಡದ ಮೇಲೆ ಒಬ್ಬರು ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಅವರಿಗೆ ಯಾರು ಸಂಪರ್ಕಕ್ಕೆ ಬಂದಿಲ್ಲ. ಯಾರನ್ನಾರು ಫೋನ್ ಮೂಲಕ ಸಂಪರ್ಕ ಮಾಡಬೇಕು ಅಂತ ಹೇಳಿ ಗುಡ್ಡದ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ. ಭಯಾನಕವಾದ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಬಹುತೇಕವಾಗಿ ಇಟ್ಟಿರುವಂತ ಯಾರೂ ಕೂಡ 80 ವರ್ಷದ ವಯೋವೃದ್ಧರು ಕೂಡ ಈ ಅನುಭವವನ್ನು ಕಂಡಂತ ಉದಾಹರಣೆಗಳಿಲ್ಲ. ನಮ್ಮ ಊರನ್ನ ಪುನಃ ಕಟ್ಟಬೇಕಾಗಿದೆ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ತಡ ಪ್ರತಿತ್ರ ಹೇಗತ್ತೆ ವಿಡಿಯೋ ಕಟ್ಟ ಹಿಂಗ ಹಿಂಗ ಹೋಗ್ತಾ ಆಗ್ಬೋದು ಬರ್ತಿದೆ ಅದಂತ ಮತ್ತೆ ಬಾತಿ ಅಂದ್ರೆ ತಗಡ ಬಿಡ್ತಾ ಕಲ್ಕಮ್ಮ